ಯಾವುದೇ ಕಾರಣಕ್ಕೂ ನಾವು ನಾಗಪ್ಪನವ್ರನ್ನ ಇವತ್ತು ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಪೊಲೀಸ್ನವರು ಎಲ್ಲ ಮಫ್ಟಿನ ಸಿ ಐ ಡಿ ಪೊಲೀಸ್ ಟೈಪು ಎಲ್ಲ ಕಾಡೆಲ್ಲ ಸುತ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಿ. ನೀನು ಆ ಸಮಯ ನೋಡಿ, ಸಂದರ್ಭ ನೋಡಿ, ನಾನು ಹೇಳೋದನ್ನ ಫಾಲೋ ಮಾಡಿ ಶಂಕರ್ ಬಿದ್ರಿಗೆ ಗುಂಡಿಟ್ಟು ಕೊಂದು ಬಾ. ನೀನು ಕೊಳತ್ತೂರು ಮಣಿನ ಕರ್ಕಂಡೇ ಬರಬೇಕು. ಇನ್ನೊಂದು ಕ್ಯಾಸೆಟ್ ರೆಡಿ ಕೊಡ್ತೀನಿ ನಿಂಗೆ. ಈ ಕ್ಯಾಸೆಟ್ ತಗೊಂಡು ನೀ ಎಷ್ಟು ಕ್ಯಾಸೆಟ್ ಕೊಟ್ಟರು ಅವ್ರು ನಿನ್ನ ಕ್ಯಾಸೆಟೇ ಕೇಳಲ್ವಲ್ಲಪ್ಪ, ನಾಗಪ್ಪನವ್ರನ್ನ ಬಿಡು ಅಂತೀಯ ನೀನು. ನಾನು ಕೊಳತ್ತೂರು ಮಣಿನ ಕರ್ಕೊಂಡು ಬಾ ಅಂತ ಹೇಳ್ತೀನಿ. ಬರೀ ಈ ಮಾತುಗಳನ್ನ ಹೇಳಲಿಕ್ಕೆ ನೀನು ಮತ್ತೆ ಯಾತಕ್ಕೆ ಬರಬೇಕು? ಆ ಕ್ಯಾಸೆಟಲ್ಲೂ ನಾನು ಹೇಳಿರ್ತೀನಿ. ನೆಕ್ಸ್ಟ್ ಡೇ ನಾನು ಮತ್ತೆ ಶಂಕರ್ ಬಿದ್ರಿನ ಹೊಡೆದಿ, ನಾನೇ ಹೊಡೆದೆ ಅಂತ ನಾನು ಒಪ್ಕೊಳ್ತೀನಿ. ಸೇತುಕುಳಿ ಗೋವಿಂದ, ನೀವು ಬಂದು ಹೋದ್ಮೇಲೆ ಪೆರಿಯವರು ಸ್ವಲ್ಪ ನಗನಗ್ತಾ ಚೆನ್ನಾಗಿದ್ದಾರೆ, ಖುಷಿ ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ನೀವು ಬಂದು ಹೋದ್ಮೇಲೆ ಅವ್ರಿಗೆ ತುಂಬ ಧೈರ್ಯ ಬಂದ್ಬಿಡ್ತು. ಈ ಎಲ್ಲ ಹಿಂಸೆ ತಡ್ಕೊಳಕ್ಕಾಗಲ್ಲ ನನಗೆ ಅಂದ್ಬಿಟ್ಟು ಒಂದು ದಿನ ನಾನು ಅವನ ಜೊತೆನಲ್ಲಿ ನನಗೆ ನೋಡಪ್ಪ, ನನಗೆ ಇದೆಲ್ಲ ತಡ್ಕೊಳಕ್ಕಾಗಲ್ಲ, ನನಗೆ ಹಿಂಗೆ ನಡೆಯೋಕ್ಕೂ ಆಗಲ್ಲ, ಓಡಾಡೋಕ್ಕೂ ಆಗಲ್ಲ, ನನಗೆ ಈ ಜೀವನದಲ್ಲಿ ಇನ್ಮೇಲೆ ಒಂದೇ ಒಂದಿನೂ ನಾನು ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ನೀನು ಒಂದು ಕೆಲಸ ಮಾಡು, ನಿನಗೆ ಕೈ ಮುಗಿದು ಕೇಳ್ತೀನಿ, ನೀನು ಪುಣ್ಯಾತ್ಮ ಅಂತ. ನಿನಗೆ ನಾನು ಜೀವನದಲ್ಲಿ ಏನೇನು ಮಾಡಬೇಕೋ ಎಲ್ಲ ಮಾಡಿದ್ದೇನೆ, ನನಗೆ ಸಾಕು, ಜೀವನ ಸಾಕು. ನೀನು ಒಂದು ಗುಂಡಿಟ್ಟು ನನಗೆ ಕೊಂದಾಕ್ಬಿಡು, ಅಷ್ಟೇ, ನಿನಗೆ ನಾನು ಕೈ ಮುಗಿದು ಕೇಳ್ತೀನಿ ಅಂದ್ಬಿಟ್ಟು ಅವನಿಗೆ, ಆ ಪುಣ್ಯಾತ್ಮನಿಗೆ ನಾನು ಕೈ ಮುಗಿದು ಕೂಡ ಕೇಳಿಕೊಂಡೆ. ಅವನು ಆ ಕೆಲಸನೂ ಮಾಡಲ್ಲ, ನನ್ನ ಕೊಲ್ಲೋದೂ ಇಲ್ಲ, ಜೀವಂತವಾಗಿ ನನ್ನನ್ನು ಬಿಡೋದೂ ಇಲ್ಲ, ಹಿಂಗೆ ನನ್ನನ್ನು ಸಾಯಿಸ್ತಾನೆ ಅಂತ ಅವರು ಹೇಳಿದರು. ಹಂಗಾಗಿ ನಾನು ಒಂದು ಜರ್ಕಿನೂ ಎಲ್ಲ ತಗೊಂಡು ಹೋಗಿದ್ದೆ ಮತ್ತೆ ಇದಕ್ಕೆ ಎರಡನೇ ಟೈಮ್ಗೆ, ಅವನ ಆ ಒಂದನ್ನೆಲ್ಲ ಬಿಚಾಕ್ಸನ ಅಂದ್ಬಿಟ್ಟು ತಗೊಂಡು ಹೋಗಿದ್ದೆ. ತಗೊಂಡು ಹೋಗಿದ್ದಾಗ ಆವಾಗ ನೋಡಿ ಹಿಂಗೆಲ್ಲ ತಂದಿದ್ದೇವೆ. ಆಮೇಲೆ ಅವರು ಪಾಪ ನಾವು ಬರುವಾಗ ಎರಡನೇ ಸರಿಗೆ ನೆಕ್ಸ್ಟ್ ಟೈಮ್ ಬರುವಾಗ ನೀನು ಇಡ್ಲಿ ಮಾಡಿಸ್ತಗೊಂಡು ಬಾ ಅಂತ ಹೇಳಿದರು ಅವರಿಗೆ. ಸ್ವಲ್ಪ ಇಡ್ಲಿ ಪ್ರಿಯರು ಅವರು, ಡೈಲಿ ಬೆಳಗಿನ ಟೈಮಲ್ಲಿ ಇಡ್ಲಿ ತಿಂತಿದ್ರು ಅವರು. ನೆಕ್ಸ್ಟ್ ಟೈಮ್ ನೀನು ಬರುವಾಗ ಪರ್ಟಿಕ್ಯುಲರಾಗಿ ಹೇಳಿದರು, ನೀ ಮುಂದಿನ ಸರಿ ಬರುವಾಗ ಇಡ್ಲಿ ತೊಗೊಂಡು ಬಾ ಅಂತ. ನಾನು ಅಲ್ಲಿ ತಾಳ್ಬೆಟ್ಟದಲ್ಲಿ ಒಂದು ಹೋಟೆಲ್ಗೆ ಹೇಳಿದ್ದೆ ನಾನು, ಹಿಂಗೆ ನಾವು ಬೆಳಗ್ಗೆ 12ನೇ ತಾರೀಕು ಬರ್ತೀವಿ, ನೈಟು ನೀವು ಇಡ್ಲಿ ಬೇಯಿಸಿ, ಇಡ್ಲಿ ಇಟ್ಕೊಳ್ಳಿ, ಒಂದು 10 ಜನಕ್ಕೆ ಆಗುವಷ್ಟು ಇಡ್ಲಿನ ಬೇಯಿಸಿ ಇಟ್ಟಿರಿ, ನಾವು ಬಂದು ಎತ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ಹೇಳಿದ್ದ. ಆ ನೈಟಲ್ಲಿ 3-4 ಗಂಟೆ ಟೈಮಲ್ಲಿ ತಾಳ್ಬೆಟ್ಟ ಪಾಸ್ ಆಗುವಾಗ ಅಲ್ಲಿ ತಾಳ್ಬೆಟ್ಟದಲ್ಲಿ ಒಂದು ಜೀಪ್ ನಿಂತಿತ್ತು. ಅದು ಪ್ರೈವೇಟ್ ಜೀಪೋ ಪೊಲೀಸ್ ಜೀಪೋ ಗೊತ್ತಿಲ್ಲ ಯಾವುದು. ನಾವು ಆ ಜೀಪ್ ನೋಡಿಬಿಟ್ಟು ಇದು ಏನೋ ಪೊಲೀಸ್ ಗಿಲಿ ಜೀಪ್ ಇರ್ಬೋದೇನೋ, ಅಥವಾ ನಾವು ಈಗಿನ ಟೈಮಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಇಡ್ಲಿ ಈಸ್ಕೊಳ್ಳೋಕ್ಕೆ ಹೋಗಿ ನಾವು ಇಡ್ಲಿ ಈಸ್ಕೊಂಡು ಹೋದರೆ ಅವರೇನಾದರೂ ಸಪೋಸ್ ಪೊಲೀಸ್ನವರಾಗಿದ್ದು ನಮ್ಮನ್ನು ಫಾಲೋ ಮಾಡ್ಕೊಂಬಂದ್ಬಿಟ್ರೆ ಕಷ್ಟ ಆಗ್ಬೋದು ಅಂದ್ಬಿಟ್ಟು ನಾವು ಇಡ್ಲಿ ಈಸ್ಕೊಳ್ಳೇ ಇಲ್ಲ. ಇಡ್ಲಿನ ಬಿಡು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಹೊರಟೋದನ, ಹಿಂಗೆಲ್ಲ ಹೇಳಿದರು. ಹಾಗಾಗಿ ಅವ್ರನ್ನ ನಾವು ನೋಡಬೇಕು, ಅವರೆಲ್ಲಿದ್ದಾರೋ ಅಲ್ಲಿ ಕರ್ಕೊಂಡು ಹೋಗು ಅಂತ ಹೇಳ್ದ. ಇಲ್ಲ ಇಲ್ಲ, ನಾಗಪ್ಪನವ್ರು ಇಲ್ಲಿಂದ ಭಾಳ ದೂರದಲ್ಲಿದ್ದಾರೆ, ನಾವು ಇಲ್ಲಿಂದ ಒಂದು 8-10 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಾಗಪ್ಪನವ್ರನ್ನ ಇವತ್ತು ನೀವು ನೋಡ್ಲಿಕ್ಕೆ ಆಗೋದಿಲ್ಲ. ಇನ್ನೇನು ನಿಮ್ಮತ್ತೆ ಇನ್ನೇನು ಎಷ್ಟು ಹೇಳಿದ್ರು ನೀವು ಇದನ್ನೇ ಹೇಳ್ತಿರಲ್ಲ, ಇಲ್ಲ ಇಲ್ಲ ಹಂಗಲ್ಲ, ಅಲ್ಲ ಆ ಭಾಗದಲ್ಲಿ ಇರಲಿಲ್ಲ ನಾಗಪ್ಪನವರು, ಅವ್ರು ಇನ್ನೂ ಹಿಂಭಾಗನೇ ಇದ್ದಾರೆ, ಹಿಂದ್ಗಡೆನೇ ಇದ್ದಾರೆ. ತುಂಬ ಅವನು ಹೇಳಿದೆ ಒಂದು 8-10 ಕಿಲೋಮೀಟರ್ ದೂರದಲ್ಲಿದ್ದಾರೆ ಅಂತ. ನಮ್ಗೆ ಹೇಳ್ಬಿಟ್ಟಿದ್ನಲ್ಲ ಪ್ಲೇಸು, ಅಡ್ವಾನ್ಸ್ ಆಗಿ ಆ ಪ್ಲೇಸ್ಗೆ ಹೋಗಿ ತಲುಪ್ಕೋತೀವಿ ಅನ್ನೋ ಕಾರಣಕ್ಕೆ ನಮಗೆ ಇನ್ನೂ ಮುಂಚಿತವಾಗಿ ಅಡ್ವಾನ್ಸ್ ಪ್ಲೇಸ್ ಹೇಳ್ಬಿಟ್ಟಿದ್ನಲ್ಲ. ಹಾಗಾಗಿ ಇವರು ಇನ್ನೂ ನಾಗಪ್ಪನವ್ರನ್ನ ಕರೆಸ್ಕೊಂಡು ನಡೆಸ್ಕೊಂಡು ಬರೋಕೆ ಅಲ್ಲಿಗೆ ಆಗಲಿಲ್ಲ ಅವನು. ಹಾಗಾಗಿ ಇವರು ಅಲ್ಲಿಂದ ನಡ್ಕೊಂಡು ಬಂದಿರೋದು ಇಲ್ಲಿಗೆ. ನಾಗಪ್ಪನವ್ರು ಇನ್ನೂ ಹಿಂದೆನೇ ಇದ್ದಾರೆ. ಆ ಕಾರಣಕ್ಕೆ ನಮಗೆ ಹೇಳ್ಬಿಟ್ವಲ್ಲ ಅಂತೇಳಿ ಅವನೊಂದು ಅಂದಾಜ ಮೇಲೆ ಹೇಳಿದ್ದ, ನಾವು ಇಷ್ಟು ದಿನಕ್ಕೆ, ಒಂದು ವಾರಕ್ಕೆ ಇಷ್ಟು ದಿನಕ್ಕೆ ನಾವು ಆ ಪ್ಲೇಸ್ಗೆ ಹೋಗಿ ತಲುಪ್ತೀವಿ ಅನ್ನೋ ಒಂದು ಅಂದಾಜನ ಮೇಲೆ ಹೇಳಿದ್ದ. ಅವನು ಆ ಪ್ಲೇಸ್ಗೆ ಬಂದು ತಲುಪಕ್ಕಾಗಲಿಲ್ಲ, ನಾಗಪ್ಪನವ್ರನ್ನ ಕರ್ಕೊಂಬಂದು ತಲುಪ್ಸೋಕ್ಕಾಗಲಿಲ್ಲ. ಹಾಗಾಗಿ ಅವ್ರು ಇನ್ನೂ ಒಂದು 8-10 ಕಿಲೋಮೀಟರ್ ದೂರದ ಹಿಂದೆನೆ ಇದ್ದಾರೆ. ನಿಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಿಮ್ಮನ್ನು ಕರ್ಕೊಂಡು ಕಾಡಲ್ಲೆಲ್ಲ ಓಡೋಕ್ಕಾಗ ಕಾಡಲ್ಲೆಲ್ಲ ಹೋಗೋಕ್ಕಾಗಲ್ಲ. ಪೊಲೀಸ್ನವರು
ಪೊಲೀಸ್ನವರು ಎಲ್ಲ ಮಫ್ಟಿನ ಸಿ ಐ ಡಿ ಪೊಲೀಸ್ ಟೈಪು ಎಲ್ಲ ಕಡಲ ಸುತ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಿ. ಹಂಗಾಗಿ ಬೇಡ, ನೀವು ನಾಗಪ್ಪನವ್ರನ್ನ ನೋಡೋದು ಬೇಡ, ನೀವು ಬರೋದು ಬೇಡ ಅಂತೇಳಿ ಹೇಳ್ತಾನೆ. ಆಮೇಲೆ ಇಲ್ಲ, ನಾಗಪ್ಪನವ್ರನ್ನ ತೋರಿಸ್ಲೇಬೇಕು ನೀವು, ನಾಗಪ್ಪನವ್ರು ಇಲ್ಲದೆ ನಾವು ಹೋಗೋದೇ ಇಲ್ಲ ಅಂತೇಳಿ ತೀರಾ ಆಟ ಮಾಡ್ತೀನಿ ನಾನಂತೂ, ನಾನು ತೀರಾ ಆಟ ಮಾಡ್ತೀನಿ. ಆಗ ಅವನಿಗೆ ನೋಡಿ, ಅವನು ಒಂದು ಪರಿಸ್ಥಿತಿಗಳನ್ನ ಹೆಂಗೆ ಅವನು ತನ್ನದಾಗಿಸ್ಕೊಳ್ಬೇಕು ಅಂತ ಹೆಂಗೆ ಪ್ರಯತ್ನಗಳು ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದ ಉದಾಹರಣೆ. ನಾನು ಯಾವಾಗ ಅಷ್ಟು ನಾಗಪ್ಪನವರು ಅವ್ರು ಬಿಡುಗಡೆ ಆಗಬೇಕು, ಅವ್ರು ಇಲ್ಲದೆ ಹೋಗಲ್ಲ, ಅವ್ರನ್ನ ಕರ್ಕೊಂಡೇ ಹೋಗೋದು, ನಾನು ಆಟ ಮಾಡ್ತೀನಲ್ಲ. ಅದಕ್ಕೆ ಮತ್ತೆ ಒಂದು ವಿಚಾರ ಹೇಳ್ತಾನೆ, ನಾನು ಒಂದು ಕೆಲಸ ಹೇಳ್ತೀನಿ, ಮಾಡ್ತೀಯ ನೀನು ಅಂತಾನೆ. ಏನು ಹೇಳು? ನಿನ್ಗೆ ಹೇಳ್ತಾ ಇದ್ದೀನಲ್ಲಪ್ಪ, ನೀನು ಹೇಳೋದಕ್ಕೆಲ್ಲ ಒಪ್ಕೋತಾ ಇದ್ದೀನಲ್ಲ, ನಾನು ನಾಗಪ್ಪನವ್ರು ಬಿಡಬೇಕಷ್ಟೇ ನನಗೆ, ನೀ ಏನು ಏನಾದರೂ ಹೇಳು, ಎಲ್ಲನೂ ಮಾಡ್ತೀನಿ ಅಂತೀನಿ ನಾನು. ಆಗ ನೀನು ಫೈರಿಂಗ್ ಮಾಡೋದು ಗೊತ್ತಾ, ಗನ್ನು ಗುಂಡಾರ್ಸೋದು ಗೊತ್ತಾ, ಗನ್ ಹೊಡೆಯೋದು ಗೊತ್ತಾ ನಿನಗೆ ಅಂತ ಕೇಳ್ತಾನೆ ತಮಿಳಿನಲ್ಲಿ. ಆಗ ನಾನು, ನನಗೆ ಎನ್ ಸಿ ಸಿನಲ್ಲಿ ಇದ್ದಾಗ, ಸೆಕೆಂಡ್ ಪಿ ಯು ಸಿ ಓದುವಾಗ ಎನ್ ಸಿ ಸಿನಲ್ಲಿ ಎನ್ ಸಿ ಸಿ ಕ್ಯಾಂಪಲ್ಲೆಲ್ಲ ಟ್ರೈನಿಂಗ್ ಅಭ್ಯಾಸ ಕೊಟ್ಟಿದ್ದರು, ಗನ್ ಹೊಡೆಯೋದು ಅಭ್ಯಾಸ ಕೊಟ್ಟಿದ್ದರು. ಆವಾಗ ಹೊಡಿತಾ ಇದ್ದೆ, ಅದಾದಮೇಲೆ ಯಾವತ್ತೂ ನಾನು ಪ್ರಯತ್ನ ಮಾಡಿಲ್ಲ, ನಂಗೆ ಗನ್ನು ಇಟ್ಕೊಂಡಿಲ್ಲ, ಈಗ ಹೊಡಿತೀನೋ ಏನೋ ನನಗೆ ಗೊತ್ತಿಲ್ಲ ಅಂತ ಅಂದೆ. ಅದಕ್ಕೆ ಅವನು, ನಾನು ನಿನಗೆ ಒಂದೇ ದಿನದಲ್ಲಿ ಟ್ರೈನಿಂಗ್ ಕೊಡ್ತೀನಿ ಗನ್ನು ಹೊಡೆಯೋದು, ಒಂದೇ ದಿನಕ್ಕೆ ಫೈರಿಂಗ್ ಮಾಡೋದು ಟ್ರೈನಿಂಗ್ ಮಾಡಿಬಿಡ್ತೀನಿ, ಪಕ್ಕ ಟ್ರೈನಿಂಗ್ ಕೊಡ್ತೀನಿ. ಆಮೇಲೆ ಎಲ್ಲಿ ಹೊಡಿಬೇಕು, ಯಾವ ಜಾಗದಲ್ಲಿ ಹೊಡಿಬೇಕು, ಹೇಗೆ ಹೊಡಿಬೇಕು ಅನ್ನೋದು ಕೂಡ ಎಲ್ಲನೂ ನಾನು ನಿಮಗೆ ಹೇಳ್ತೀನಿ. ನಾನು ಒಂದು ಗನ್ನು ಕೊಡ್ತೀನಿ, ನೀನು ತಗೊಂಡು ನಾನು ನಾನು ಹೇಗೆ ಯಾವ ಸಂದರ್ಭದಲ್ಲಿ ಎಲ್ಲಿ ಹೊಡಿಬೇಕು ಅಂತಲೂ ನಾನು ಹೇಳ್ತೀನಿ. ನಾನು ನೀನು ಆ ಸಮಯ ನೋಡಿ, ಸಂದರ್ಭ ನೋಡಿ ನಾನು ಹೇಳೋದನ್ನ ಫಾಲೋ ಮಾಡಿ ಶಂಕರ್ ಬಿದ್ರಿಗೆ ಗುಂಡಿಟ್ಟು ಕೊಂದು ಬಾ, ಅಲ್ಲಿ ನಾನೊಂದು ಕ್ಯಾಸೆಟ್ ಮಾಡಿಕೊಡ್ತೀನಿ ನಿನಗೆ. ಆ ಕ್ಯಾಸೆಟನ್ನು ಆ ಘಟನೆ ನಡೆದಿರುತ್ತಲ್ಲ, ಆ ಘಟನೆ ನಡೆದ ಜಾಗದಲ್ಲಿ ಆ ಕ್ಯಾಸೆಟ್ನ ಬಿಸಾಕ್ ಬಾ. ಆ ಕ್ಯಾಸೆಟಲ್ಲಿ ನಾನು ಹೇಳ್ತೀನಿ, ನನ್ನ ದಾರಿಗೆ ಅಡ್ಡ ಬಂದವ್ರಿಗೆಲ್ಲ ಇದೇ ಗತಿ, ಶಂಕರ್ ಬಿದ್ರಿ ನನ್ನ ಕಡೆಯವ್ರನ್ನೆಲ್ಲರನ್ನೂ ಮುಗಿಸ್ತಾ ಈಗ ಶಂಕರ್ ಬಿದ್ರಿನ ನಾನಿವತ್ತು ಗುಂಡಿಟ್ಕೊಂಡಿದ್ದೇನೆ ಅಂತೇಳಿ ಆ ಕ್ಯಾಸೆಟಲ್ಲಿ ನಾನು ಹೇಳಿ, ಕ್ಯಾಸೆಟಲ್ಲಿ ನಾನು ರೆಕಾರ್ಡ್ ಮಾಡಿ ಕೊಡ್ತೀನಿ. ಈ ಘಟನೆ ಆದ ತಕ್ಷಣ ಅಲ್ಲಿ ಕ್ಯಾಸೆಟ್ ಬಿಸಾಕ್ಬಿಟ್ಟು ನಿನ್ಪಣ್ಣ ನಿಮ್ಮ ಮನೆಗೆ ಹೊರಟೋಗು. ಆ ಬೆಳಗ್ಗೆದ್ದು ಆ ಕ್ಯಾಸೆಟಲ್ಲೂ ನಾನು ಹೇಳಿರ್ತೀನಿ. ನೆಕ್ಸ್ಟ್ ಡೇ ನಾನು ಮತ್ತೆ ಶಂಕರ್ ಬಿದ್ರಿನ ಹೊಡೆದು ನಾನೇ ಹೊಡೆದೆ ಅಂತ ನಾನು ಒಪ್ಕೊಳ್ತೀನಿ. ಬೆಳಗ್ಗೆ ಎಲ್ಲ ನಾನೇ ಹೊಡೆದೆ ಅಂತ ನಾನು ವಿಚಾರನ ಮತ್ತೆ ಸುದ್ದಿ ಮುಟ್ಟಿಸ್ತೀನಿ ನಾನು. ಆಗ ನಿನ್ನ ಮೇಲೆ ಬರಲ್ಲ ಅದು. ಆಗ ನೀನು ನಾಗಪ್ಪನವ್ರನ್ನ ಬಿಡ್ತೀನಿ, ಇದನ್ನ ಮಾಡಿ ಮುಗಿಸ್ಬಾ ಅಂತಾನೆ. ಸಮಯ ಹೆಂಗೆ, ಹಾ, ಯಾವ ರೀತಿ ಆ ಸಂದರ್ಭನ ಹೆಂಗೆ ಕ್ಯಾಪ್ಚರ್ ಮಾಡ್ಕೋತಾನೆ ಅಂತಂದರೆ ಯೋಚನೆ ಮಾಡಿ. ಆಮೇಲೆ ನಾನು, ನೀನು ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲ ವೀರಪ್ಪ, ಶಂಕರ್ ಬಿದ್ರಿ ಎಲ್ಲೆಲ್ಲೋ ಒಬ್ಬೊಬ್ಬರೇ ಎಲ್ಲೋ ಹೋಗಿ ಕಾಡಲ್ಲಿ ನಿಂತ್ಕೋತಾರೆ ಅಂತ ನೀನು ತಿಳ್ಕೊಳ್ಬೇಡ. ಶಂಕರ್ ಬಿದ್ರಿ ನಾನು ನೋಡ್ತಾ ಇದ್ದೇನೆ, ಅವ್ರ ಮುಂದ್ಗಡೆನೂ ನಾಲ್ಕೈದು ಜೀಪ್ ಇರುತ್ತೆ, ಹಿಂದ್ಗಡೆನೂ ನಾಲ್ಕೈದು ಜೀಪ್ ಇರುತ್ತೆ, ಎಲ್ಲ ಪೊಲೀಸ್ನವರು AK-47 ಇಟ್ಕೊಂಡೆ ಅವ್ರ ಹಿಂದೆ ಮುಂದೆ ಎಲ್ಲ ಹೋಗ್ತಾರೆ. ಯಾವ ಸಂದರ್ಭದಲ್ಲೂ ಶಂಕರ್ ಬಿದ್ರಿ ಒಬ್ಬಂಟಿಯಾಗಿರೋದಿಲ್ಲ. ನೀನು ಅಷ್ಟು ಸುಲಭವಾಗಿ ಶಂಕರ್ ಬಿದ್ರಿ ಸಿಗ್ತಾರೆ ಅಂತ ನೀನು ತಿಳ್ಕೊಳ್ಬೇಡ. ಇದು ಕಷ್ಟವಾದ ಕೆಲಸ, ಇದು ಅದನ್ನು ನಾನು ಮಾಡುವಂಥ ಕೆಲಸ ಅಲ್ಲ ಇದು ಅಂತ ನಾನು ಹೇಳ್ತೀನಿ. ಇಲ್ಲ, ಅವರು ಯಾವ ಸಂದರ್ಭದಲ್ಲಿ ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀನಿ ನಿನಗೆ ಅಂತ ನಾನು. ಹ್ಞೂ, ಇಲ್ಲ ಇದು ನನ್ನಿಂದ ಆಗಲ್ಲ ಅಂತ ಅವನು ಮೋಸ್ಟ್ಲಿ ಮನೆಗಿನಲ್ಲಿ ಹೋದಾಗ ಅದು ಅವನು ಹೇಳಲಿಲ್ಲ. ಅವನು ಯಾವ ಎಲ್ಲಿ ಯಾವ ಸಂದರ್ಭ ಏನು ಅಂತ ಅವನು ಹೇಳಲಿಲ್ಲ. ಅವನು ಮೋಸ್ಟ್ಲಿ ಅಲ್ಲೆಲ್ಲ ಇದ್ದಾಗ ಆ ಏರಿಯಾದಲ್ಲಿ ಇದ್ದಾಗ ಅವರು ಎಲ್ಲ ಇದರಲ್ಲೇ ಇರ್ತಿದ್ರು, ಎಲ್ಲ ವಿತ್ ಫುಲ್ ಎಸ್ಕಾರ್ಟಲ್ಲೇ ಇರ್ತಿದ್ರು ಅವರು. ಹಾಗಾಗಿ ಈ ಕೆಲಸ ನನ್ನಿಂದ ಆಗೋದಿಲ್ಲ ಅಂತೀನಿ.
ಆಮೇಲೆ ಒಂದು 10 ನಿಮಿಷ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ, ತಲೆ ಬಗ್ಸ್ಕೊಂಡು ಕೂತ್ಕೋತಾನೆ. ಆಮೇಲೆ ಒಂದು 10 ನಿಮಿಷ ಕೂತ್ಕೊಂಡ್ಮೇಲೆ ಕೋಪ, ಆಮೇಲೆ ಕೋಪ ಸ್ಟಾರ್ಟ್ ಆಯ್ತದೆ. ಬೈತಾನೆ ಶಂಕರ್ ಬಿದ್ರಿನ ಬೈತಾನೆ, ಬಾಯಿಗೆ ಬಂದಂಗೆ ಬೈತಾನೆ. ಆಮೇಲೆ ಜೈಲಲ್ತನ ಬೈತಾನೆ, ಮತ್ತೆ ಬೈದ್ಬಿಟ್ಟು ಪುನಃ ಅವನೇ ತುಂಬ ಹೈ ಪಿಚ್ಚಲ್ಲಿ ಹೋಗಿ ಬೈದ್ಬಿಟ್ಟು ಮತ್ತೆ ಅವನೇ ಸಮಾಧಾನ ಆಗ್ತಾನೆ. ನೀವು ಹೊರಡಿ, ಇನ್ನು ನೀವು ಹೊರಡಿ. ಇಲ್ಲ ನೀನು ಸುಮ್ಮನೆ ನಾನು ಹೊರಡಿ ಅಂತಂದ್ರೆ ಹೆಂಗೆ ಹೊರಡೋದು? ನಾಗಪ್ಪನವ್ರನ್ನ ತೋರಿಸ್ಬಿಟ್ಟು ಅವ್ರನ್ನ ನೋಡಿಸ್ಬಿಟ್ಟು ಕಳಿಸ್ಬಿಡು ನನಗೆ. ಇಲ್ಲ ನಾಗಪ್ಪನವ್ರನ್ನ ಹತ್ರ ಇವತ್ತು ನೋಡೋಕ್ಕೆ ಆಗಲ್ಲ, ನಾವು ಇವತ್ತು ಹೊರಟ್ರೂ ಇವತ್ತು ನೈಟ್ ಆಗುತ್ತೆ ಹೋಗಿ ತಲುಪೋದಲ್ಲಿಗೆ. ಅದು ಅವ್ರನ್ನ ನೀವು ನೋಡೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ, ಆವಾಗ ನೀವು ಹೊರಡಿ. ಆಮೇಲೆ ಇವನು ಸೇತುಕುಳಿ ಗೋವಿಂದ, ನೀವು ಬಂದು ಹೋದ್ಮೇಲೆ ಪೆರಿಯವರು ಸ್ವಲ್ಪ ನಗ್ನಗ್ತಾ ಚೆನ್ನಾಗಿದ್ದಾರೆ, ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ನೀವು ಬಂದು ಹೋದ್ಮೇಲೆ ಅವ್ರಿಗೆ ತುಂಬ ಧೈರ್ಯ ಬಂದ್ಬಿಡ್ತು ಅಂತ ಹೇಳ್ದೆ. ನೋಡಪ್ಪ ಹೇಳ್ತಿದ್ರಿ, ನೀವೇ ಹೇಳ್ತಾ ಇದ್ದೀರಿ ಧೈರ್ಯ ಬಂದ್ಬಿಡ್ತು, ಚೆನ್ನಾಗಿದ್ದಾರೆ ಅಂತ. ಇನ್ನು ಇನ್ನೂ ಒಂದ್ಸರಿ ಬಂದು ಅವ್ರನ್ನ ಭೇಟಿ ಆದರೆ ಇನ್ನೂ ಧೈರ್ಯ ಬರಲ್ವ ಅವ್ರಿಗೆ? ಹಂಗಾಗಿ ನನ್ನನ್ನು ತೋರಿಸಿ, ಅವ್ರನ್ನ ನೋಡಿದೆ ನಾನು ಹೋಗೋಕ್ಕಾಗಲ್ಲ ಅಂಥೇಳಿ ನಾನು ಅವ್ರನ್ನ ತೋರಿಸಲ್ಲ ಅಂದರೆ ನನಗೆ ಮತ್ತೆ ಅಳು ಬರುತ್ತೆ. ಆವಾಗ ಏನತ್ರೂ ಅವನು ಕೇಳೋದಿಲ್ಲ. ಮತ್ತೆ ಅವನು ಕಾಲಿಡಿತೀನಿ, ಬೇಡ ನನಗೆ ನಾಗಪ್ಪನ ಹತ್ರ ಕರ್ಕೊಂಡು ಹೋಗು, ನನ್ನ ತೋರಿಸು, ನನ್ನ ಜೊತೆ ಕಳಿಸು, ಬಿಡು. ಆಗೋದಿಲ್ಲ, ನಾನು ಅವರಿಲ್ಲದೆ ಹೋಗೋದಿಲ್ಲ ವೀರಪ್ಪ, ದಯವಿಟ್ಟು ನನಗೆ ನಾನು ನಿನಗೆ ತುಂಬ ಹಿಂದ್ಲಿಂದ ನಿನಗೆ ಗೊತ್ತಿರೋ ಅಂತಾನೆ, ನನಗೆ ನಿನ್ನ ಒಳ್ಳೇದಕ್ಕೂ ಹೇಳ್ತೀನಿ, ಬೇಡ ಬಿಡು, ತುಂಬ ಅಪಾಯ ಇದೆ. ತಮಿಳ್ನಾಡು ಪೊಲೀಸ್ನವರಂತೂ ತುಂಬ ಇಡೀ ಅರಣ್ಯ ತುಂಬ ನುಗ್ಗಿ ಹುಡುಕ್ತಾ ಇದ್ದಾರೆ, ಬಿಡು ಅಂತಂತ ಎಷ್ಟೇ ರಿಕ್ವೆಸ್ಟ್ ಕೇಳೋದನ್ನು ಒಪ್ಪಲಿಲ್ಲ ಅವನು. ಅವನು ಸರ್ಕಾರನ ಬೈತಾನೆ, ಅವರು ನಾವು ಅಂತ ನೋಡ್ತೀನಿ ಅಂತಾನೆ, ಹೆಂಗೆ ಬಿಡಲ್ವೋ ಅಂತಾನೆ. ಅವ್ ಬಿಡಲಿಲ್ಲ ಅಂದರೆ ಇವರು ಬೇರೆಯವ್ರನ್ನ ನಾನು ಬಿಡೋದಿಲ್ಲ ಅಂತ ಮತ್ತೆ ಹಠನೆ ಮಾಡ್ತಾನೆ. ಹಠನೆ ಮಾಡಿದ್ಮೇಲೆ ಹೆಚ್ಚು ಕಡಿಮೆ ಒಂದು 4 ಗಂಟೆ ಟೈಮ್ ಆಗೋಗುತ್ತೆ. ಆಗ ಅಲ್ಲಿ ನಾವೇ ತೊಗೊಂಡೋಗಿದ್ವಲ್ಲ ಆ್ಯಪಲ್ಲು, ಸೇಬು ಎಲ್ಲ, ಅದು ಎಲ್ಲ ಇತ್ತು, ಮತ್ತು ಚಪಾತಿ ಎಲ್ಲ ಇತ್ತು, ಅದನ್ನೆಲ್ಲ ಅವನು ತಿಂದ. ಅವರು ನಾವು ಎಲ್ಲ ಸೇರಿಕೊಂಡು ಒಂದು 2 ಚಪಾತಿ ತಿಂದ. ಆಮೇಲೆ ಆ್ಯಪಲ್ಲು ತೊಗೊಂಡೋಗಿದ್ನ, ಅದರಲ್ಲಿ ಒಂದೊಂದು ಆ್ಯಪಲ್ ತೆಗೆದು ಮತ್ತೆ ನಮಗೆ ಕೊಟ್ಟ. ಅವರು ತಿಂದರು, ನಾವು ತಿಂದ. ಇದೆಲ್ಲ ಆದಮೇಲೆ ನೀವು ಹೊರಡಿ, ಟೈಮ್ ಆಯಿತು, ಇನ್ಮೇಲೆ ನೀನು ಇಲ್ಲಿರುವಂಗಿಲ್ಲ, ಹೊರಡಬೇಕು ಅಂಥೇಳಿ ಆಟಕ್ಕೆ ಬೀಳ್ತಾನೆ. ಇನ್ನು ಮತ್ತೆ ನೀವು ನಮಗೆ ತೊಂದರೆ ಮಾಡಬೇಡಿ, ನೀವು ಇಲ್ಲಿದ್ದಷ್ಟು ನಮಗೆ ತೊಂದರೆ, ಹೊರಡಿ, ನಮಗೆ ಬೇರೆ ದಾರಿ ಇಲ್ಲ. ಸರಿಯಪ್ಪ ಹೋಗ್ತೀನಿ, ಮತ್ತೆ ಯಾವಾಗ ಬರಲಿ, ಎಲ್ಲಿ ಭೇಟಿ ಆಗಲಿ ನಿನ್ನ? ಇಲ್ಲ ಇಲ್ಲ, ನೀನು ಬರಿಗೈಯಲ್ಲಿ ಮತ್ತೆ ಬಂದು ಭೇಟಿ ಆಗುವಂಥ ಪ್ರಮೇಯ ಇಲ್ಲ, ಹಣ ತಗೊಂಬರೋ ಅವಶ್ಯಕತೆ ಇಲ್ಲ. ನೀನು ಹಣಕ್ಕೋಸ್ಕರ ಕಿಡ್ನಾಪ್ ಮಾಡಿಲ್ಲ, ಕರ್ಕೊಂಡೇ ಬರಬೇಕು. ಇನ್ನೊಂದು ಕ್ಯಾಸೆಟ್ ರೆಡಿ ಕೊಡ್ತೀನಿ ನಿಮಗೆ, ಈ ಕ್ಯಾಸೆಟ್ ತಗೊಂಡು. ನೀ ಎಷ್ಟು ಕ್ಯಾಸೆಟ್ ಕೊಟ್ಟರು ಅವ್ರು ನಿನ್ನ ಕ್ಯಾಸೆಟೇ ಕೇಳಲ್ವಲ್ಲಪ್ಪ. ಇಲ್ಲ, ನೀನು ಇನ್ನೊಂದು ಕ್ಯಾಸೆಟ್ ಮಾಡಿಕೊಡ್ತೀನಿ, ತಗೊಂಡೋಗು. ಈ ಕೇಳಲೇಬೇಕು, ಕೇಳ್ತಾರೆ, ಕೊಳತ್ತೂರು ಮಣಿನ ಬಿಡ್ತಾರೆ. ಆಯ್ತಪ್ಪ, ಕೊಳತ್ತೂರು ಮಣಿನ ಕರ್ಕೊಂಡು ಬಂದರೆ ಎಲ್ಲಿಗೆ ಬರಲಿ? ನೀನು ಒಬ್ಬನೇ ಬರಬೇಡ, ಇನ್ನು ಕೊಳತ್ತೂರು ಮಣಿನ ಕರ್ಕೊಂಡೇ ಬಾ. ಕೊಳತ್ತೂರು ಮಣಿನ ಕರ್ಕೊಂಡೇ ಬರಬೇಕಾದ್ರೆ ಎಲ್ಲಿಗೆ ಬರಲಿ? ಕೊಳತ್ತೂರು ಮಣಿ ಕರ್ಕೊಂಡು ಎಲ್ಲಿಗೆ ಬರಲಿ? ಅದಕ್ಕೊಂದು ಜಾಗ ಬೇಕಲ್ಲ. ಈಗ ನೀವು ಹೇಳಿದ್ದಕ್ಕೆ ನಾವು ಸುಲಭವಾಗಿ ಬಂದ್ಬಿಟ್ಟ, ಫಸ್ಟ್ ಟೈಮ್ ನೀನು ಹುಡಿಕೊಂಡು ಬಂದ, ಈಗ ನೀನು ಹೇಳಿದ್ದಕ್ಕೆ ಸುಲಭವಾಗಿ ಬಂದ್ಬಿಟ್ಟ ನಾವು. ಆ ಥರ ನೀನು ಮುಂದಿನ ಒಂದು ಪ್ಲೇಸ್ ಹೇಳಿದ್ರೆ ತಾನೇ ಆ ಪ್ಲೇಸಿಗೆ ನಾನು ಬರ್ಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಹೆಂಗೆ ಬರೋಕ್ಕೆ ಸಾಧ್ಯ? ಇಲ್ಲ, ನೀನು ಕೊಳತ್ತೂರು ಮಣಿ ಇಲ್ಲದೆ ನೀನು ಎಷ್ಟು ಸಾರಿ ಬಂದ್ರೂ ನೀನು ಅದನ್ನೇ ಹೇಳ್ತೀಯ, ನಾಗಪ್ಪನವ್ರನ್ನ ಬಿಡು ಅಂತೀಯ ನೀನು. ನಾನು ಕೊಳತ್ತೂರು ಮಣಿನ ಕರ್ಕೊಂಡು ಬಾ ಅಂತ ಹೇಳ್ತೀನಿ. ಬರೀ ಈ ಮಾತುಗಳನ್ನ ಹೇಳಲಿಕ್ಕೆ ನೀನು ಮತ್ತೆ ಯಾತಕ್ಕೆ ಬರಬೇಕು? ಬರೋ ಅವಶ್ಯಕತೆಗಳಿಲ್ಲ. ಕೊಳತ್ತೂರು ಮಣಿನ ಬಿಟ್ಟರೆ ನೀನು ರೇಡಿಯೋದಲ್ಲಿ ಹೇಳು, ನೀನು ಹಿಂಗೆ ನಾನು ಕೊಳತ್ತೂರು ಮಣಿನ ಬಿಡುಗಡೆ ಆಗಿದೆ, ಕೊಳತ್ತೂರು ಮಣಿನ ಕರ್ಕೊಂಡು ನಾನು ಬರ್ತಾ ಇದ್ದೀನಿ ಅರಣ್ಯಕ್ಕೆ ಅಂತ ನೀನು ರೇಡಿಯೋದಲ್ಲಿ ಮೇಲಿಂದ ಮೇಲೆ 2-3 ಸಾರಿ ನೀನು ಅನೌನ್ಸ್ ಮಾಡು. ಆಗ ನಾನು ನಮ್ಮವ್ರನ್ನ ಕಳಿಸಿ ನಿನ್ನನ್ನು ಕೊಳತ್ತೂರು ಮಣಿಯಿಂದ ನಾನು ಎಲ್ಲಿ ಯಾವ ಜಾಗಕ್ಕೆ ಕರೆಸ್ಕೊಬೇಕೋ ಆ ಜಾಗಕ್ಕೆ ನಾನು ಕರೆಸ್ಕೋತೀನಿ. ಮುಂದಿನ ಭಾಗದಲ್ಲೂ ಬರ್ತಾರೆ, ಅಲ್ಲಿ ತನಕ ತಪ್ಪದೇ ನೋಡ್ತಾರೆ.
ಸಂಜಯ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸಂಜಯ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಭಾಗದಲ್ಲೂ ಬರ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.